ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಧನುರಾಶಿಯವರ ಆಗಸ್ಟ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ಈ ಧನುರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ರಾಹು ಪರಿವರ್ತನ ಫಲಗಳ ವಿಡಿಯೋವನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋವನ್ನು ಕೂಡ ಸಹ ನೋಡಿಕೊಳ್ಳಿ. ಈಗ ಬರತಕ್ಕಂತಹ ಅಕ್ಟೋಬರ್ ತಿಂಗಳದ ಕೊನೆಯಲ್ಲಿ ರಾಹುವಿನ ಪರಿವರ್ತನೆ ಇರತಕ್ಕಂಥದ್ದಾಗ್ತಾ ಇದೆ. ಅದರಿಂದ ಸುಮಾರಷ್ಟು ಫಲ ವ್ಯತ್ಯಾಸಗಳು ಉಂಟಾಗ್ತಾ ಹೋಗುತ್ತೆ. ಅದರಲ್ಲೂ ರಾಹುದಶ, ರಾಹುಮುಕ್ತಿ ಅಥವಾ ರಾಹುದಶ ನಡೀತಾ ಇರತಕ್ಕಂಥವರಿಗೆ ಸ್ವಲ್ಪ ಸಮಸ್ಯೆಗಳೆಲ್ಲ ಆಗುವಂಥದ್ದಿದೆ. ಯಾವ್ಯಾವ ರೀತಿಯಲ್ಲಿ ಸಮಸ್ಯೆಗಳಾಗಬಹುದು, ಏನೇನು ಅನುಕೂಲತೆಗಳಾಗಬಹುದು, ಅದನ್ನೆಲ್ಲ ಆ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದನ್ನು ನೋಡಿಕೊಳ್ಳಿ. ಶ್ರಾವಣ ಮಾಸ ಅನ್ನತಕ್ಕಂಥದ್ದು ಬರ್ತಾ ಇದೆ. ಈ ಒಂದು ವರ್ಷದಲ್ಲಿ ಶ್ರಾವಣ ಅಧಿಕವೂ ಕೂಡ ಇರೋದರಿಂದ ಈ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭವಾಗತಕ್ಕಂತಹ ಶ್ರಾವಣ ಮಾಸ ಅನ್ನತಕ್ಕಂಥದ್ದು ನಿಜ ಶ್ರಾವಣ ಮಾಸವಾಗಿರುತ್ತೆ. ಈ ಜುಲೈ ತಿಂಗಳಲ್ಲಿ ಪ್ರಾರಂಭವಾಗಿರತಕ್ಕಂತಹ ಶ್ರಾವಣ ಮಾಸ ಅದು ಅಧಿಕ ಮಾಸ. ಈ ಆಗಸ್ಟ್ ತಿಂಗಳದ 17ನೇ ತಾರೀಕಿನಿಂದ ಶ್ರಾವಣ ಮಾಸ ಅನ್ನತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಈ ಶ್ರಾವಣ ಮಾಸದ ಪ್ರಾರಂಭದಿಂದ ನಿಮ್ಮ ಅದೃಷ್ಟ ಆಗತಕ್ಕಂಥದ್ದು ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೆ. ಈ ಗೌರ್ಮೆಂಟ್ ನೌಕರಿಗಳನ್ನು ಮಾಡ್ತಾ ಇರತಕ್ಕಂಥವರಿಗೆ ಅಥವಾ ಗೌರ್ಮೆಂಟ್ ಜಾಬ್ಗೋಸ್ಕರ ಹುಡುಕಾಡ್ತಾ ಇರತಕ್ಕಂಥವರಿಗೆ, ಅದರ ಜೊತೆಗೆ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಇದರಲ್ಲೆಲ್ಲ ಸಹ ಅಭಿವೃದ್ಧಿ ಆಗತಕ್ಕಂಥದ್ದು ಉಂಟಾಗುತ್ತಾ ಹೋಗುತ್ತೆ. ಅದರ ಜೊತೆಗೆ ನೀವು ಮಾಡತಕ್ಕಂತಹ ಖರ್ಚಿನಲ್ಲೂ ಸಹ ಅಭಿವೃದ್ಧಿ ಅನ್ನತಕ್ಕಂಥದ್ದು ಉಂಟಾಗ್ತಾ ಹೋಗುತ್ತೆ. ಸೊ ಇದು ನಿಮಗೆ ಬರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಫಲ. ಅದರಲ್ಲೂ ರವಿದಶ ರವಿಭುಕ್ತಿ ಇರತಕ್ಕಂಥವರು, ರವಿದಶ ಬುಧಭುಕ್ತಿಯಲ್ಲಿರತಕ್ಕಂಥವರು, ಬುಧದಶ ರವಿಭುಕ್ತಿಯಲ್ಲಿರತಕ್ಕಂಥವರು, ಶನಿದಶ ರವಿಭುಕ್ತಿಯಲ್ಲಿರತಕ್ಕಂಥವರು, ಸೊ ಇವರಿಗೆಲ್ಲರಿಗೂ ಸಹ ಒಳ್ಳೆ ರೀತಿಯಾಗಿರತಕ್ಕಂತಹ ಫಲ, ಆರ್ಥಿಕವಾಗಿ ಇರಬಹುದು, ಅದೃಷ್ಟದ ರೀತಿಯಲ್ಲಾಗಿರಬಹುದು, ನಿಮ್ಮ ಜಾಬ್ನ ವಿಚಾರದಲ್ಲಾಗಿರಬಹುದು ಅಥವಾ ನಿಮ್ಮ ವಿವಾಹ ವಿಚಾರದಲ್ಲಾಗಿರಬಹುದು, ಸೊ ಇದೆಲ್ಲ ವಿಚಾರಗಳಲ್ಲಿ ಅದೃಷ್ಟ ಅನ್ನತಕ್ಕಂಥದ್ದು ಈ ಆಗಸ್ಟ್ ತಿಂಗಳಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಒಳ್ಳೆಯದಾಗಿರತಕ್ಕಂತಹ ತಿಂಗಳು ಈ ಆಗಸ್ಟ್ ತಿಂಗಳಾಗತ್ತೆ ಧನುರಾಶಿಯವರಿಗೆ. ಇನ್ನು ನಿಮ್ಮ ಸುಖ ಸ್ಥಾನವನ್ನು ನೋಡೋದಾದರೆ, ಸುಖದ ಸ್ಥಾನಾಧಿಪತಿಯಾಗಿರತಕ್ಕಂಥವನು ನಿಮ್ಮ ಪಂಚಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ನಿಮಗೆ ಈ ಸಂತಾನ ವಿಚಾರಕ್ಕೆಲ್ಲ ಒಳ್ಳೆ ರೀತಿಯಾಗಿರತಕ್ಕಂತಹ ಫಲ, ಸಂತಾನ ಸುಖ ಅನ್ನತಕ್ಕಂಥದ್ದು ಲಭಿಸ್ತಾ ಹೋಗುತ್ತೆ ಧನುರಾಶಿಯವರಿಗೆ. ವಿವಾಹ ಆಗಿರತಕ್ಕಂಥವರಿಗೆ, ಸಂತಾನಾಪೇಕ್ಷೆಯಲ್ಲಿ ಇರತಕ್ಕಂಥವರಿಗೆ, ಎಲ್ಲರಿಗೂ ಅಂತಲ್ಲ, ಅದರಲ್ಲೂ ಯಾರ್ಯಾರಿಗೆ ಗುರುದಶ ನಡೀತಾ ಇದೆ ಅಂಥವರಿಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲ. ನಿಮ್ಮ ಕುಂಡಲಿಯಲ್ಲಿ ಗುರುವಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಈ ಒಂದು ವಿಷಯಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಒಂದು ಕುಂಡಲಿಯಲ್ಲೂ ಸಹ ಈ ಒಂದು ಕಾಲ ಸಂತಾನಕ್ಕೆ ಒಳ್ಳೆ ರೀತಿಯಾಗಿರತಕ್ಕಂತಹ ಫಲವನ್ನು ಕೊಡುವ ಕಾಲ ಅಂತ ಆದರೆ ನಿಮಗೆ ಈ ಆಗಸ್ಟ್ ತಿಂಗಳಿರತಕ್ಕಂಥದ್ದು ಒಳ್ಳೆಯ ಫಲವನ್ನು ನೀಡುತ್ತೆ. ಇನ್ನು ನಿಮ್ಮ ಆರ್ಥಿಕ ವಿಚಾರವನ್ನು ನೋಡೋದಾದರೆ, ನಿಮ್ಮ ದ್ವಿತೀಯದ ಅಧಿಪತಿಯನ್ನು, ಅದೃಷ್ಟದ ಅಧಿಪತಿ ಅನ್ನತಕ್ಕಂಥವನು ನೋಡ್ತಾ ಇದ್ದಾನೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿಗೆ ಯಾವುದೇ ಸಮಸ್ಯೆಗಳು ಈ ಆಗಸ್ಟ್ ತಿಂಗಳದಲ್ಲಿ ಇರೋದಿಲ್ಲ. ಆರ್ಥಿಕವಾಗಿ ನೀವು ಸದೃಢವಾಗಿರ್ತೀರಿ, ಇನ್ನೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗುತ್ತೀರಿ. ನಿಮಗೆ ಸಹಾಯ ಸಹಕಾರಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಸಿಗುತ್ತಾ ಹೋಗುತ್ತೆ. ಈ ರಾಜಕಾರಣಿಗಳಿಂದ, ದೊಡ್ಡ ವ್ಯಕ್ತಿಗಳಿಂದ, ನಿಮ್ಮ ಬಾಸ್ಗಳಿಂದ, ಸೊ ಇವರಿಂದೆಲ್ಲ ನಿಮಗೆ ಒಳ್ಳೆ ಸಹಾಯ ಸಹಕಾರಗಳು ಸಿಗುತ್ತೆ, ಪ್ರಶಂಸೆಗಳು ಸಿಗುತ್ತಾ ಹೋಗುತ್ತೆ, ಗೌರವಗಳು ಸಿಗುತ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಆಗಸ್ಟ್ ತಿಂಗಳದಲ್ಲಿ ಧನುರಾಶಿಯವರಿಗೆ ಯಾವುದೇ ಸಮಸ್ಯೆಗಳಾಗತಕ್ಕಂತಹದ್ದು ಇಲ್ಲ. ಒಳ್ಳೆ ರೀತಿಯಾಗಿರತಕ್ಕಂತಹ ಫಲ ನಿಮಗೆ ಈ ಆಗಸ್ಟ್ ತಿಂಗಳು ನೀಡ್ತಾ ಹೋಗುತ್ತೆ. ನಿಮ್ಮ ಆರೋಗ್ಯದಲ್ಲೂ ಸಹ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ನಿಮ್ಮ ವೈರಿಗಳು ಸಹ ಕಡಿಮೆ ಆಗ್ತಾ ಹೋಗ್ತಾರೆ. ಈ ತಿಂಗಳದಲ್ಲಿ ನಿಮಗೆ ಬರತಕ್ಕಂತಹ ವಿಘ್ನಗಳು ದೂರವಾಗ್ತಾ ಹೋಗುತ್ತೆ. ಹಿಂದೆ ಯಾವುದೇ ವಿಘ್ನಗಳು ಬಂದದ್ದಿದ್ರೂ ಸಹ ಅದು ಈ ತಿಂಗಳದಲ್ಲಿ ನಿವಾರಣೆ ಆಗುತ್ತೆ. ಈ ತಿಂಗಳದಲ್ಲಿ ನಿಮಗೆ ಹೊಸದಾಗಿರತಕ್ಕಂತಹ ಯಾವುದೇ ವಿಘ್ನಗಳಿಲ್ಲ, ಹಾಗಾಗಿ ಈ ತಿಂಗಳು ಧನುರಾಶಿಯವರಿಗೆ ತುಂಬ ಒಳ್ಳೆಯ ತಿಂಗಳು ಅಂತಲೇ ಹೇಳಬಹುದು. ಯಾರ್ಯಾರಿಗೆ ರವಿದಶ ನಡೀತಾ ಇದೆ, ಯಾರ್ಯಾರಿಗೆ ಶುಕ್ರದಶ ಅನ್ನತಕ್ಕಂಥ ನಡೀತಾ ಇದೆ, ಯಾರ್ಯಾರಿಗೆ ಶನಿದಶ ಅನ್ನತಕ್ಕಂಥ ನಡೀತಾ ಇದೆ ಅಂಥವರಿಗೆಲ್ಲರಿಗೂ ಕೂಡ ತುಂಬ ಒಳ್ಳೆ ರೀತಿಯಾಗಿರತಕ್ಕಂತಹ ಫಲ. ನಿಮಗೆ ಯಾವುದೇ ದಶೆ ನಡೀತಾ ಇರಲಿ, ಆ ದಶೆಯಲ್ಲಿ ರವಿಭುಕ್ತಿ ಅನ್ನತಕ್ಕಂಥದ್ದು ಬಂದಿದ್ದರೆ ಅದು ಸಹ ನಿಮಗೆ ತುಂಬ ಒಳ್ಳೆ ರೀತಿಯಾಗಿರತಕ್ಕಂತಹ ಫಲವನ್ನು ಕೊಡ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ನಿಮಗೆ ಅದೃಷ್ಟ ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿಯೇ ಸಿಗುತ್ತೆ. ಎಲ್ಲ ವಿಷಯಗಳಲ್ಲೂ ಸಹ ಈ ಅದೃಷ್ಟ ಅನ್ನತಕ್ಕಂಥದ್ದು ಒಳ್ಳೇದು ಮಾಡಿಕೊಡ್ತಾ ಹೋಗುತ್ತೆ. ಹಾಗೆ ಗುರುವಿನ ಪರಿವರ್ತನೆಯೂ ಸಹ ಆಗಿದೆ. ಆ ಗುರುವಿನ ಪರಿವರ್ತನೆಯಿಂದಲೂ ಸಹ ನಿಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಫಲ ಬರ್ತಾ ಇದೆ. ಹಾಗಾಗಿ ನಿಮಗೆ ಎಲ್ಲ ರೀತಿಯಿಂದಲೂ ಸಹ ಯಾವುದೇ ಆ್ಯಂಗಲ್ನಿಂದ ನೋಡಿದ್ರೂ ಸಹ ಈ ತಿಂಗಳು ಅನ್ನತಕ್ಕಂಥದ್ದು ನಿಮಗೆ ಒಳ್ಳೆಯದನ್ನೇ ಮಾಡಿಕೊಡಬೇಕು. ಸೊ ಅಷ್ಟೊಂದು ಚೆನ್ನಾಗಿರತಕ್ಕಂತಹ ತಿಂಗಳು ಈ ಆಗಸ್ಟ್ ತಿಂಗಳಾಗತ್ತೆ. ಮತ್ತು ಇನ್ನೇನು ನಾನು ಹೆಚ್ಚಿಗೆ ಹೇಳೋ ಹಾಗೆ ಇಲ್ಲ. ನಿಮ್ಮ ಕುಂಡಲಿಯನ್ನು ವಿಶೇಷವಾಗಿ ವಿಶ್ಲೇಷಣೆ ಮಾಡಬೇಕಾಗತ್ತೆ. ನಿಮಗೇನಾದರೂ ತೀರಾ ಸಮಸ್ಯೆ ಇದೆ, ಏನೋ ಒಂದು ಸಮಸ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಸೊ ಆ ಥರ ಅದೆಲ್ಲ ಇದ್ದರೆ ನಿಮಗೆ ರಾಹುದಶ, ಕೇತುದಶ ಈ ಥರದ್ದೆಲ್ಲ ನಡೀತಾ ಇದೆ ಅಂತಾದರೆ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ನಿಮಗೆ ಏನು ಕುಜದಶ ರಾಹುಭುಕ್ತಿಯಾಗಿರಬಹುದು, ರಾಹುದಶ ಕುಜಭುಕ್ತಿಯಾಗಿರಬಹುದು, ಕುಜರಾಹು ಸಂಧಿಯಲ್ಲಿರ್ತಕ್ಕಂಥವರಾಗಿರಬಹುದು, ಸೊ ಇಂಥವರಿಗೆಲ್ಲ ಈ ಧನುರಾಶಿಯವರಿಗೆ ಸಮಸ್ಯೆಗಳು ಇರುತ್ತೆ. ಆ ಸಮಸ್ಯೆಗಳಲ್ಲಿ ಪ್ರಮಾಣ ಅನ್ನತಕ್ಕಂಥದ್ದು ಈ ಆಗಸ್ಟ್ ತಿಂಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ.
ನಿಮಗೆ ಸಮಸ್ಯೆ ಇರೋದಿಲ್ವೋ, ಸಮಸ್ಯೆ ಇರುತ್ತೆ, ಆದರೆ ಅದರ ಪ್ರಮಾಣ ಅನ್ನತಕ್ಕಂಥದ್ದು ಆಗಸ್ಟ್ ತಿಂಗಳಲ್ಲಿ ಇಷ್ಟೆಲ್ಲ ಶುಭ ಫಲ ಇರೋದರಿಂದ ನಿಮಗೆ ಆ ಸಮಸ್ಯೆಗಳು ಕಾಣೋದಿಲ್ಲ, ಅಥವಾ ಆ ಸಮಸ್ಯೆಗಳಿಂದ ಸ್ವಲ್ಪ ದಿನದವರೆಗೆ ನಿಮಗೆ ಒಂದಷ್ಟು ರಿಲೀಫ್ಗಳು ಸಿಗ್ತಾ ಹೋಗುತ್ತೆ. ಸೊ ಎಲ್ಲ ದಶೆ ಇರತಕ್ಕಂಥವರಿಗೂ ಒಳ್ಳೆಯ ಫಲ ಬರಬೇಕು ಅಂತಿಲ್ಲ, ಕೆಲವೊಂದಷ್ಟು ದಶಾಭುಕ್ತಿಗಳು ಇರುತ್ತೆ. ಸೊ ಅದು ನಿಮಗೆ ಒಳ್ಳೆಯ ಫಲವನ್ನು ಬರೋದಕ್ಕೆ ಬಿಡೋದಿಲ್ಲ, ಅಥವಾ ಬರತಕ್ಕಂತಹ ಒಳ್ಳೆಯ ಫಲವನ್ನು ಕಡಿಮೆ ಅನುಭವಕ್ಕೆ ಕೊಡ್ತಾ ಹೋಗುತ್ತೆ. ಸೊ ಈ ಥರ ಅದೆಲ್ಲ ವಿಷಯ ಇರೋದರಿಂದ ನಿಮಗೆ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಈ ಒಂದು ಸಮಯದಲ್ಲಿ ಇರತಕ್ಕಂಥ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಸೊ ನೀವೇನೋ ಹೇಳಿದ್ದೀರಿ ತುಂಬ ಒಳ್ಳೆಯ ಫಲ ಇದೆ, ಸಿಕ್ಕಾಪಟ್ಟೆ ಒಳ್ಳೆಯ ಫಲ ಇದೆ, ಅದೃಷ್ಟ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತೆಲ್ಲ ಹೇಳಿದ್ದೀರಿ, ಆದರೆ ನಮಗೇನು ಅನುಭವಕ್ಕೆ ಬರ್ತಾ ಇಲ್ಲ ಅನ್ನತಕ್ಕಂಥದ್ದು ಈ ರಾಹುದಶಾರಾಹು ಭುಕ್ತಿ ಇರತಕ್ಕಂಥವರಿಗೆ, ಕುಜರಾಹು ಸಂಧಿಯಲ್ಲಿರ್ತಕ್ಕಂಥವರಿಗೆಲ್ಲ ಆಗ್ತಾ ಹೋಗುತ್ತೆ. ಎಲ್ಲರೂ ನೀವು ಒಳ್ಳೆಯದನ್ನೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ, ಆದರೆ ಏನು ಬರ್ತಾ ಇಲ್ಲ ಅನ್ನುವಂತಹ ಒಂದಷ್ಟು ವಿಷಯಗಳು ನಿಮಗೆ ಆಗ್ತಾ ಹೋಗುತ್ತೆ. ಅದರ ಬಗ್ಗೆ ಜಾಗ್ರತೆ ಬೇಕು. ನಿಮಗೆ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಅನ್ನತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂತಹ ವಿಚಾರ. ಸೊ ಅದನ್ನು ತಿಳಿದುಕೊಳ್ಳಿ. ನೀವು ರಾಶಿ ನಕ್ಷತ್ರವನ್ನು ಹೇಗೆ ತಿಳಿದಿಟ್ಟುಕೊಳ್ತೀರೋ ಅದೇ ರೀತಿಯಾಗಿ ನಿಮಗೆ ಈ ಒಂದು ಕಾಲದಲ್ಲಿ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಅನ್ನತಕ್ಕಂಥದ್ದನ್ನು ನೀವು ತಿಳಿದಿಟ್ಟುಕೊಳ್ಬೇಕು. ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ರಾಶಿ ನಕ್ಷತ್ರದಿಂದಲೇ ಎಲ್ಲವನ್ನು ಹೇಳಬೇಕು ಅಂತಿಲ್ಲ, ನಿಮಗೆ ಕುಂಡಲಿಯಲ್ಲಿ ಲಗ್ನ ಅಂತಲೂ ಸಹ ಇರುತ್ತೆ. ನಿಮ್ಮ ರಾಶಿ ಸಿಂಹ ಆಗಿರಬಹುದು, ಆದರೆ ನಿಮ್ಮ ಲಗ್ನ ಧನುವಾಗಿದೆ ಅಂತಾದರೆ ಇಲ್ಲಿ ನಾನು ಏನೇನು ಫಲವನ್ನು ಹೇಳಿದ್ದೇನೆ ಅದೆಲ್ಲ ಫಲಗಳು ಕೂಡ ನಿಮಗೂ ಸಹ ಬರ್ತಾ ಹೋಗುತ್ತೆ. ಲಗ್ನ ಹೇಗೋ ರಾಶಿಯೂ ಹಾಗೆ ಇರುತ್ತೆ. ನಿಮಗೆ ರಾಶಿ ನಕ್ಷತ್ರ ಒಂದೇ ಗೊತ್ತಿರುತ್ತೆ, ಲಗ್ನ ಅನ್ನತಕ್ಕಂಥದ್ದು ಎಲ್ಲರಿಗೂ ತಿಳಿದಿರತಕ್ಕಂತಹ ವಿಚಾರ ಅಲ್ಲ. ಸೊ ಅದನ್ನು ಯಾರೂ ಕೂಡ ಅಷ್ಟೊಂದು ಗ್ರಹಣೆ ಮಾಡೋದಿಲ್ಲ. ಸೊ ನೀವೇನು ರಾಶಿ ನಕ್ಷತ್ರವನ್ನು ಹೇಳ್ತಾ ಇರ್ತೀರಿ ಯಾವಾಗಲೂ ಸಹ ತುಂಬ ನೆನಪಿನಲ್ಲಿ ಇರುತ್ತೆ ನಿಮಗೆ, ಆದರೆ ನಿಮ್ಮ ಕುಂಡಲಿಯಲ್ಲಿ ಲಗ್ನ ಅನ್ನತಕ್ಕಂಥದ್ದು ಕೂಡ ಇದೆ. ಸೊ ಆ ಲಗ್ನವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಲಗ್ನದಿಂದಲೂ ಸಹ ಕೆಲವೊಂದಷ್ಟು ಫಲಗಳನ್ನು ಹೇಳಬಹುದು, ಕೆಲವೊಂದಷ್ಟು ಫಲಗಳ ವ್ಯತ್ಯಾಸಗಳು ಕೂಡ ಉಂಟಾಗ್ತಾ ಇರುತ್ತೆ. ಅದಕ್ಕೆಲ್ಲ ಈ ದಶಾಭುಕ್ತಿಗಳು ಸಹ ಕಾರಣ ಆಗುತ್ತೆ, ನಿಮ್ಮ ಕುಂಡಲಿಯಲ್ಲಿರತಕ್ಕಂತಹ ಲಗ್ನವೂ ಕೂಡ ಕಾರಣವಾಗುತ್ತೆ. ಸುಮಾರಷ್ಟು ಕಾರಣಗಳಿರುತ್ತೆ ಫಲ ವ್ಯತ್ಯಾಸದಲ್ಲಿ, ಅಥವಾ ನಿಮಗೆ ಬರತಕ್ಕಂತಹ ಸಮಸ್ಯೆ ಯಾಕೆ ಬರ್ತಾ ಇದೆ ಈ ಸಮಯಕ್ಕೆ, ಅದಕ್ಕೆ ಏನು ಪರಿಹಾರ. ಸೊ ಸುಲಭವಾಗಿರತಕ್ಕಂತಹ ಪರಿಹಾರಗಳಿರುತ್ತೆ, ಸೊ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಿರೋದಿಲ್ಲ. ಸೊ ಅಂಥದ್ದನ್ನು ಕೇಳಿ ತಿಳ್ಕೊಳ್ಬೇಕಾಗತ್ತೆ, ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದಾನೆ. ಧನುರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಪರಿಹಾರಗಳನ್ನು ಮಾಡುವಂತಹ ಅವಶ್ಯಕತೆಯೂ ಇರೋದಿಲ್ಲ. ನಿಮಗೆ ಅದೃಷ್ಟದಲ್ಲಿ ಇನ್ನೂ ಹೆಚ್ಚಿನದಾಗಿರತಕ್ಕಂತಹ ಅಭಿವೃದ್ಧಿ ಬೇಕು ಅಂತಾದರೆ ಈಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ, ಅದರಿಂದ ಒಳ್ಳೆಯ ಫಲ ಲಭಿಸ್ತಾ ಹೋಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.